ನಮಸ್ಕಾರ, ನಾನು ಪೃಥ್ವಿರಾಜ್ ಹರನಹಳ್ಳಿ. ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆಗೆ ಒತ್ತಡ ಕೇಳಿ ಬರ್ತಾ ಇದೆ. ಬಿಜೆಪಿ ಸಚಿವರಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡರಿಂದಲೂ ಕೂಡ ಒತ್ತಡವನ್ನು ಹಾಕಲಾಗ್ತಾ ಇದೆ. ಸಿಎಂ ಮೇಲೆ ಮಾಜಿ ಸಚಿವ ಎಂ ಬಿ ಪಾಟೀಲ್ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಣ್ಣ ಸಣ್ಣ ಸಮಾಜಗಳಿಗೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುಕೂಲ ಆಗುತ್ತೆ. ರಾಜ್ಯದಲ್ಲಿ ಶೇಕಡಾ 16-18% ಲಿಂಗಾಯತರಿದ್ದಾರೆ. ಸಿಎಂ ಬಿ ಎಸ್ ವೈಗೆ ಪತ್ರವನ್ನು ಬರೆದಿದ್ದಾರೆ ಮಾಜಿ ಸಚಿವ ಎಂ ಬಿ ಪಾಟೀಲ್. ಬಸವರಾಜ್ ಹೊರಟ್ಟಿ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ, ಮಹಾರಾಷ್ಟ್ರ ಮಾದರಿ ನಮ್ಮಲ್ಲಿ ಅನುಷ್ಠಾನ ಆಗಬೇಕು. ನಾನು ಈ ಬಗ್ಗೆ ಸಿಎಂಗೆ ಪತ್ರವನ್ನು ಬರೆಯುವೆ ಅಂತ. ಲಿಂಗಾಯತ ಸಮುದಾಯದ ಸಂಘ ಸಂಸ್ಥೆಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಕೂಡ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಈ ಅಭಿವೃದ್ಧಿ ಪ್ರಾಧಿಕಾರಿಗಳು ಇರುವಂಥದ್ದು ಸಣ್ಣ ಸಣ್ಣ ಸಮಾಜಗಳಿಗೆ ಮಾತ್ರ ಅನುಕೂಲ ಆಗುತ್ತೆ. ಆದರೆ ಲಿಂಗಾಯತ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16-18% ಇವತ್ತೊಂದು ಜನಸಂಖ್ಯೆ ಇದೆ. ಅದರ ಅರ್ಥ 7 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 1 ಕೋಟಿ 10 ಲಕ್ಷದಿಂದ 1 ಕೋಟಿ 15 ಲಕ್ಷವರೆಗೆ ಆಗ್ತದೆ. ಸೊ ಲಿಂಗಾಯತರಿಗೆ ನೀವು ಅಭಿವೃದ್ಧಿ ನಿಗಮ ಮಾಡಿ 100 ಕೋಟಿನೋ 200 ಕೋಟಿನೋ ಕೊಟ್ಟರೆ 1 ಕೋಟಿ 15 ಲಕ್ಷ ಜನಕ್ಕೆ 100 ಕೋಟಿ 200 ಕೋಟಿ ಕೊಟ್ಟರೆ ಅದು ಎದಕ್ಕೂ ಕೂಡ ಸಾಲದಲ್ಲ, ಅದರಿಂದ ಏನೂ ಪ್ರಯೋಜನ ಆಗೋದಲ್ಲ. ಬಸವರಾಜ್ ಹೊರಟ್ಟಿಯವರು ಹೇಳಿದಾಗೆ ಇವತ್ತು ದಿವಸ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಜನಸಂಖ್ಯೆ ಆಧಾರಿತ ಸುಮಾರು 16% ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಆ 16% ರಿಸರ್ವೇಷನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಕೊಟ್ಟರೆ ಮಾತ್ರ ಇವತ್ತೊಂದು ದಿವಸ, ಮತ್ತು ಸ್ಕಾಲರ್ಶಿಪ್ಪು ಇದನ್ನು ಕೊಟ್ಟರೆ ಮಾತ್ರ ಇವತ್ತೊಂದು ದಿವಸ ಲಿಂಗಾಯತ ಸಮುದಾಯಕ್ಕೆ ಅನುಕೂಲ ಆಗ್ತದೆ. ಅದನ್ನು ನಾನು ಒತ್ತಾಯ ಮಾಡ್ತೇನೆ. ನವೀನ ಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿಯಿಂದ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಇವರು ವೀರಶೈವ ಲಿಂಗಾಯತ ನಿಗಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಅದರಲ್ಲಿ ವೀರಶೈವ ಅಂತ ಇದೆ ಅನ್ನುವ ಕಾರಣಕ್ಕೋಸ್ಕರ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು. ವೀರಶೈವ ಲಿಂಗಾಯತ ಅಲ್ಲ, ಬರೀ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಬೇಡ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ನಿಗಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಹೆಸರನ್ನು ಇಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಬರೀ ಲಿಂಗಾಯತ ನಿಗಮ ಆಗಿರಬೇಕು, ವೀರಶೈವ ಲಿಂಗಾಯತ ನಿಗಮ ಅಂತ ಸ್ಥಾಪನೆ ಮಾಡಬಾರ್ದು ಅಂತ ಅವರು ಹೇಳಿದ್ದಾರೆ. ಲಿಂಗಾಯತ ನಿಗಮ ಅಂತ ಸ್ಥಾಪನೆ ಮಾಡಿ ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅನುಕೂಲವಾಗುವಂತಹ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಕೂಡಲೇ ಸನ್ಮಾನ ಮುಖ್ಯಮಂತ್ರಿಗಳು ಸ್ಥಾಪಿಸಬೇಕು. ಆ ಮೂಲಕವಾಗಿ ಸುಮಾರು ಶತಮಾನಗಳ ಕೂಗನ್ನು ನಿವಾರಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನು ಮೀಸಲಾತಿ ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ಲಿಂಗಾಯತರಿಗೆ ಶೇಕಡ 16% ಮೀಸಲಾತಿಯನ್ನು ಕೊಡಬೇಕು. ಜೊತೆಯಲ್ಲಿ ಲಿಂಗಾಯತರೊಳಗಿರತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ 2 ಮೀಸಲಾತಿಗೋಸ್ಕರವಾಗಿ ಈಗೆಲ್ಲ ಹೋರಾಟ ಶುರು ಮಾಡಿವೆ. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ಅನುಷ್ಠಾನಕ್ಕೆ ತರಬೇಕು ಅಂತ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ. ಇನ್ನು ವೀರಶೈವ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕಣವಾಡಿ ಕೂಡ ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆಗೆ ಒತ್ತಾಯವನ್ನು ಮಾಡಿದ್ದಾರೆ. ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳಿಗೆ ಪ್ರಾಧಿಕಾರ ಅಥವಾ ನಿಗಮಗಳನ್ನು ಮಾಡಿದ್ದಾರೆ, ಅದಕ್ಕೆ ನಮ್ಮ ಆಕ್ಷೇಪವಿಲ್ಲ. ಆದರೆ ಇಷ್ಟು ದೊಡ್ಡ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಸರಿಯಲ್ಲ. ಹಾಗಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಥವಾ ಪ್ರಾಧಿಕಾರವನ್ನು ತತ್ಕ್ಷಣ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಇನ್ನು ಸಮುದಾಯದ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಆದಷ್ಟು ಬೇಗ ರಾಜ್ಯ ಸರ್ಕಾರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಥವಾ ಪ್ರಾಧಿಕಾರವನ್ನು ಘೋಷಣೆ ಮಾಡಬೇಕು. ಇಲ್ಲವಾದರೆ ಇಡೀ ಸಮುದಾಯ ಬೀದಿಗಿದು ಪ್ರತಿಭಟನೆ ಅಥವಾ ಹೋರಾಟಕ್ಕೆ ಇರುವಂತಹ ಸನ್ನಿವೇಶ ಸೃಷ್ಟಿ. ನಂಜನಗೂಡಲ್ಲಿ ದೇವಾಲಯದ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ. ಶ್ರೀಕಂಠೇಶ್ವರ ದೇಗುಲದ ಜಾಗಕ್ಕೆ ಅತಿಕ್ರಮ ಪ್ರವೇಶವನ್ನು ಮಾಡಿರುವಂತಹ ಆರೋಪ ಎದುರಾಗಿರುವಂಥದ್ದು. ದೇವಾಲಯ ಸಿಬ್ಬಂದಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರ ನಡುವೆ ಈ ಒಂದು ಗಲಾಟೆ ನಡೆದಿದೆ. ಶ್ರೀಕಂಠೇಶ್ವರ ಪ್ರಸಿದ್ಧ ದೇವಾಲಯ, ಶ್ರೀಕಂಠೇಶ್ವರ ದೇಗುಲದ ಜಾಗಕ್ಕೆ ಅತಿಕ್ರಮ ಪ್ರವೇಶದ ಆರೋಪ ಕೇಳಿ ಬಂದಿದೆ. ದೇವಾಲಯ ಸಿಬ್ಬಂದಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರ ನಡುವೆ ಗಲಾಟೆ ನಡೆದಿದೆ. ಗೋಪುರದ ಮುಂಭಾಗದ ಜಾಗ ಕಬಳಿಕೆ ಆರೋಪ ಕೇಳಿ ಬಂದಿದೆ.
ಕಬಳಿಸಿದಂತ ಸ್ಥಳದಲ್ಲಿ ಕಲ್ಲು ನೆಡಲಿಕ್ಕೆ ಮುಂದಾಗಿದ್ದಾರೆ. ಮೂಗ ಶಕ್ತಿ ದೇವಸ್ಥಾನದ ಜಾಗ ಎಂದು ಅಡ್ಡಿಪಡಿಸಿದ್ದಾರೆ ದೇವಸ್ಥಾನದ ಸಿಬ್ಬಂದಿ. ಉಪಾಲ ಜನಾಂಗದ ಸಮುದಾಯ ಭವನಕ್ಕೆ ಸೇರಿದಂತ ಆಸ್ತಿ ಎಂದು ಮೂಗಶೆಟ್ಟಿ ವಾದವನ್ನು ಮಾಡಿದ್ದಾರೆ. ದೇವಸ್ಥಾನಕ್ಕೆ ಜಾಗ ಸೇರಿದೆ ಎಂದು ಶ್ರೀಕಂಠ ವಾದವನ್ನು ಮಾಡಿರುವಂಥದ್ದು. ಸರ್ವೆ ಮಾಡುವಂತ ಮುನ್ನವೇ ಕಲ್ಲು ನೆಡಲಿಕ್ಕೆ ಮುಂದಾದಂತ ಮೂಗಶೆಟ್ಟಿ 3-5 ದಿನಗಳ ಹಿಂದೆ ತಹಶೀಲ್ದಾರ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ ಮುಜರಾಯಿ ಇಲಾಖೆಯ ಜಂಟಿ ಆಯುಕ್ತ ಜಯಪ್ರಕಾಶ್. ಅಲ್ಲಿ ಗಂಟ ದಯವಿಟ್ಟು ಯಾಕೆ ನಮ್ಗು ಮೇಲ್ಗಡೆಯಿಂದ ಆಫೀಸರ್ ನಮ್ಗೂ ಯಾವ ಕಾರಣಕ್ಕೂ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಅಮಾವಾಸ್ಯೆ ಮುಗಿದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ದೇವಸ್ಥಾನಕ್ಕೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿದೆ. ಕೊರೋನಾ ಮರೆತು ಭಕ್ತರು ನಂಜುಂಡೇಶ್ವರನ ದರ್ಶನವನ್ನು ಪಡಿತಾ ಇದ್ದಾರೆ. ನಂಜನಗೂಡು ದೇವಾಲಯ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. 100 ಟಿಕೆಟ್ ದರ್ಶನವೂ ಕೂಡ ಹೌಸ್ಫುಲ್ ಆಗಿದೆ. ಯಾವುದೇ ತಪಾಸಣೆ ಇಲ್ಲದೆ ಸಾಮಾಜಿಕ ಅಂತರ ಪಾಲಿಸದೆ ದೇಗುಲದ ಸುತ್ತ ಭಕ್ತರ ಸಾಲೆ ಇದೆ.